Hey guys, nimmellarigu nan channel-alli welcome and wish you happy new year in advance 2022 gagi and yes nimma ee monthly love readings nanu maartta idini illi. So guys, ella rashigaligu videos nan different agine maartini and idon general reading irutte, ene nimte resonant agutte adana tagoli, en resonant agodilla adra bagge tension maadkobedi. So yeah, ella rashigaligu readings irutte. So nimma new year shuru agutta ide and be happy. Happy forever anta heltini guys and ee readings alli naan nimge tarot and angel messages naan nimge kodta idini. So tarot reading dalli nodona like enen energies idave January dalli nimma love life alli enen agalide anta heli and also angels nimge January month gagi nimge en message kodbekanta idare annodu saha nanu tilisikodtini. Okay, so we'll start the reading now. Okay, so iga Simha Rashi, okay, Leo Simha Rashi avara ಲವ್ ಲೈಫ್ ಅಲ್ಲಿ ಏನ್ ಎನರ್ಜಿಸ್ ಇದೆ ಅಂತ ಚೆಕ್ ಮಾಡೋಣ. ಲಿಯೋ ಸಿಂಹ ರಾಶಿ ಫಾರ್ ಮಂತ್ ಆಫ್ ಜನವರಿ 2022. One more last shuffle. Okay, so Simha Rashi ravarige first card barta ide, 8 of pentacles, ace of cups, high priestess. Bottom of the card barta ide, 3 of swords. Okay, angel message tagolona nimgagi. ಸಿಂಹ ರಾಶಿರವರಿಗಾಗಿ ನೋಡೋಣ ಏನು ಏಂಜಲ್ ಮೆಸೇಜ್ ಬರುತ್ತೆ ಅಂತೇಳಿ. ಫಾರ್ ಜನವರಿ ಮಂತ್ 2022. ಸೊ ದ ಮೆಸೇಜ್ ಈಸ್ ಫಾರ್ ಯು ಗೈಸ್, ಲಿಸನ್ ಟು ಯುವರ್ ಇಂಟ್ಯೂಷನ್ಸ್. ಓಕೆ ಓಕೆ. ಸೊ ಫಸ್ಟ್ ಆಫ್ ಆಲ್, 3 ಆಫ್ ಥಾಟ್ಸ್ ಇರೋದ್ರಿಂದ ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದೆ, ನಿಮಗೆ ಗೊತ್ತಾಗಿದೆ, ಸ್ಟಿಲ್ ನೀವು ವರ್ಕೌಟ್ ಮಾಡ್ತಿದ್ದೀರಾ ಅಂತ ನನಗೆ ಕಾಣಿಸ್ತಿದೆ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಇದೇ ನಿಮ್ಮ ಸಿಚುವೇಶನ್ ಇದೆ ಅಂದರೆ ಈ ವಿಡಿಯೋ ನೀವು ಕಂಟಿನ್ಯೂ ಮಾಡಬಹುದು, ಬಿಕಾಸ್ ಆಗ ನಿಮ್ಮ ಜೊತೆ ರೆಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲ ಸ್ಟಿಲ್ ನೀವು ಮೆಸೇಜಸ್ ಯಾವ್ದು ರೆಸಿಡೆಂಟ್ ಆಗುತ್ತೆ ಅದನ್ನು ತೊಗೋಬಹುದು. ಸೊ ಫಸ್ಟ್ ಆಫ್ ಆಲ್, 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐ ಥಿಂಕ್ ಈಗ ನೀವು ಯಾರನ್ನು ಲೈಕ್ ನಾನು ಎಫರ್ಟ್ಸ್ ಹಾಕಿ ಇವನ್ನ ಚೇಂಜ್ ಮಾಡ್ತೀನಿ ಅವನ್ನ ಚೇಂಜ್ ಮಾಡ್ತೀನಿ ಅಂತ ಮಾಡೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ನಿಮ್ಮ ವರ್ಕ್ ಮೇಲೆ ಫೋಕಸ್ ಮಾಡಿ ಅಂತ ಕಾರ್ಡ್ ಹೇಳ್ತಾ ಇದೆ ನನಗೆ. ಸ್ಟಾರ್ಟ್ ಫೋಕಸಿಂಗ್ ಜನವರಿ ಮಂತಲ್ಲಿ, ಆದಷ್ಟು ನಿಮ್ಮ ಕೆಲಸ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ನೀವೇ ನೋಡ್ತೀರಾ ನಿಮ್ಮ ಲೈಫಲ್ಲಿ ಆ ಒಂದು ಯಾವ ಪರ್ಸನ್ ನಿಮಗೆ ಬಿಟ್ಟಿದ್ದಾರೆ. ನೋಡಿ, ಈ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನಾನು ಹೇಳ್ತಿರೋದು ಈ ಮಾತನ್ನ, ರೀಯೂನಿಯನ್ ಆಗೋ ಚಾನ್ಸಸ್ ಇದೆ ಅಂದರೆ ಅದೇ ಪರ್ಸನ್ ಮತ್ತೆ ಚೇಂಜ್ ಆಗಿ ನಿಮ್ಮ ಹತ್ರ ಬರ್ತಾರೆ, ಇಲ್ಲ ಹೊಸ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಡೆಫಿನೆಟ್ಲಿ ಒನ್ಸ್ ಯು ವಿಲ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಲೈಫ್, ನಿಮ್ಮ ಲೈಫಲ್ಲಿ ಒಂದು ಲವ್ ಚೇಂಜಸ್ ಆಗಲಿದೆ ಅಂತಲೂ ಕಾಣಿಸ್ತದೆ. ಓಕೆ, ಆ್ಯಂಡ್ ಲವ್ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಮಂತ್ ಮಾತ್ರ ಆ್ಯಕ್ಚುಲಿ ಪ್ರೀತಿಗಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಓಕೆ, ಅಂದರೆ ಒಂದು ನ್ಯೂ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಅಂದರೆ ಹಿ ಕುಡ್ ಬಿ ಯೋರ್ ಶೀ ಕುಡ್ ಬಿ ಯೋರ್ ಸೋಲ್ಮೇಟ್ ಆಗಿರ್ಬೋದು ನಿಮಗೆ. ಓಕೆ, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಅದಕ್ಕೆ ನೀವು ಹೀಲ್ ಆಗಬೇಕು, ನೀವು ಫೋಕಸ್ಡ್ ಇರಬೇಕು. ಓಕೆ, ಎಕ್ಸ್ಕ್ಯೂಸ್ ಮೀ, ಆ್ಯಂಡ್ ಇಲ್ಲಿ 3 ಆಫ್ ಸೋರ್ಟ್ಸ್ ಇದೆ. ಐ ಥಿಂಕ್ ನಿಮ್ಮ ಬ್ರೇಕಪ್ಸ್ ಇನ್ನೂವರೆಗೂ ನಿಯರ್ಲಿ 2 to 3 ಆಗಿರ್ಬೋದು. ಓಕೆ, ಈ ಥರನೂ ಇದೆ. ಆಗಿದ್ದರೆ ಡೆಫಿನೆಟ್ಲಿ ಅದನ್ನೇ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಎವ್ರಿ ಟೈಮ್. ಲೈಕ್ ನನ್ನ ಲೈಫಲ್ಲಿ ತುಂಬ ಬ್ರೇಕಪ್ ಆಗ್ತಾ ಇದ್ದಾವೆ, ಯುನೋ ಪದೇ ಪದೇ ಬ್ರೇಕಪ್ಪೇ ಆಗುತ್ತೆ, ಯಾರನ್ನೂ ಇಷ್ಟಪಟ್ಟರೆ ಅದಕ್ಕೆ ನಾನು ಯಾರಿಗೂ ಇಷ್ಟನೇ ಪಡೋಕ್ಕೆ ಹೋಗಬಾರ್ದು. ಈ ಥಾಟ್ಸ್ ನಿಮ್ಮಲ್ಲಿದೆ ಅಂದರೆ ಡೋಂಟ್ ಕೀಪ್ ದ್ಯಾಟ್ ಥಾಟ್ಸ್. ಓಕೆ, ಆ ಥಾಟ್ಸಿಂದನೇ ಪದೇ ಪದೇ ನಿಮ್ಮ ಲೈಫಲ್ಲಿ ಬ್ರೇಕಪ್ ಆಗ್ತಿರೋದು. ಸೊ ಏಸ್ ಆಫ್ ಕಪ್ಸ್ ಬಂದಿದೆ ಅಂದರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಒಂದು ರೈಟ್ ಪರ್ಸನ್, ರೈಟ್ ಲವ್ ಬರೋ ಚಾನ್ಸಸ್ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೈ ಪ್ರೆಸ್ಟೇಸ್ ಇರೋದ್ರಿಂದ ಐ ಥಿಂಕ್ ನೀವು ತುಂಬ ಹೈಡ್ ಮಾಡ್ತೀರಾ ಥಿಂಗ್ಸ್ ಅಂತ
ಕಾಣಿಸ್ತಿದೆ ನಿಮ್ಮ ಪರ್ಸನ್ ಜೊತೆ, ಅಥವಾ ಅವ್ರು ನಿಮ್ಗೆ ಹೈಡ್ ಮಾಡ್ತಿರ್ಬೋದು. ದಿಸ್ ಈಸ್ ಅ ಮೇನ್ ರೀಸನ್. ಇಲ್ಲಿ ಯಾರೋ ಟ್ಯಾರೋ ರೀಡರ್ಸು ಇರ್ತೀರಾ ನೀವು ಅಂತಲೂ ಕಾಣಿಸ್ತದೆ ನನಗೆ. ಅಥವಾ ನಿಮ್ಮ ಪರ್ಸನ್ ಟ್ಯಾರೋ ರೀಡಿಂಗಿಂದ ನಿಮ್ಮ ಬಗ್ಗೆ ಚೆಕ್ ಮಾಡ್ತಿರ್ಬೋದು, ಅಥವಾ ನೀವೇ ಚೆಕ್ ಮಾಡ್ತಿರ್ಬೋದು ಅವ್ರ ಬಗ್ಗೆ. ಸೊ ತುಂಬ ಸ್ಪೈಯಿಂಗ್ ಎನರ್ಜಿನೂ ಇದೆ ಇಲ್ಲಿ. ಅಂದರೆ ತುಂಬ ಸೀಕ್ರೆಟಿವ್ ಆಗಿ ಅವ್ರ ಬಗ್ಗೆ ಎಲ್ಲ ಗೊತ್ತು ಮಾಡ್ಕೋಬೇಕು, ಹಾಗೆ ಹಿಂಗೆ ಈ ಥರನೂ ಇದೆ. ಸೊ ಐ ಥಿಂಕ್ ಯು ಕ್ಯಾನ್ ಆಸ್ಕ್ ದೆಮ್ ಡೈರೆಕ್ಟ್ಲಿ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ನಿಮಗೇನು ಫೀಲ್ ಆಗ್ತಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ಫೋಕಸ್ ಮಾಡಿ, ಅದು ನಿಮಗೆ ತುಂಬ ಕರೆಕ್ಟಾಗಿ ಆನ್ಸರ್ಸ್ ಕೊಡುತ್ತೆ ಅಂತಲೂ ಕಾಣಿಸ್ತಾ ಇದೆ. ಓಕೆ, ತ್ರೀ ಆಫ್ ಸಾಟ್ಸ್ ಇರೋದ್ರಿಂದ ಸ್ವಲ್ಪ ಪ್ರೀತಿಯಲ್ಲಿ ಮತ್ತೆ ಇವಾಗ ಬೀಳ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ಬೀಳಿ. ಒಂದು ಸೆಕೆಂಡ್ ಗೈಸ್, ಸಾರಿ ಗೈಸ್, ಐ ಜಸ್ಟ್ ಯಾರೋ ಬಂದಿದ್ರು ಮನೆಗೆ. ಓಕೆ, ಸೊ ಯಾ ದಟ್ಸ್ ವಾಟ್ ಐ ವಾಸ್ ಟೆಲ್ಲಿಂಗ್. ಅದೇ ಹೇಳ್ತಾ ಇದ್ದೀನಿ, ಮತ್ತೆ ನೀವು ಪ್ರೀತಿಯಲ್ಲಿ ಈಗ ಬೀಳ್ಬೇಕಂತಿದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿ ಯು ಹ್ಯಾವ್ ಟು ಫಾಲ್ ಇನ್ ಲವ್. ತುಂಬ ಥಿಂಕ್ ಮಾಡಿಬಿಟ್ಟು ಪ್ರೀತಿಯಲ್ಲಿ ಬೀಳ್ಬೇಕಾಗತ್ತೆ. ಬಟ್ ಟ್ರೂ ಲವ್ ಈಸ್ ಕಮಿಂಗ್, ಡೆಫಿನೆಟ್ಲಿ ಟ್ರೂ ಲವ್ ಈಸ್ ಕಮಿಂಗ್ ಇನ್ ಯುವರ್ ಲವ್ ಲೈಫ್. ಆ್ಯಂಡ್ ಸೋಲ್ಮೇಟ್ ಕನೆಕ್ಷನ್ ಸಹ ನನಗೆ ಕಾಣಿಸ್ತಿದೆ ಈ ಪರ್ಸನ್ ಜೊತೆ ನಿಮ್ಮದು. ಸೊ ಮೇಕ್ ಶೋರ್ ಥಿಂಕ್ ಮಾಡಿ, ಇನ್ವೆಸ್ಟ್ ಮಾಡಿ ನೀವು ಟೈಮ್ನ ಅವ್ರ ಬಗ್ಗೆ. ನೀವು ಥಿಂಕ್ ಮಾಡಿಬಿಟ್ಟೆ ಡಿಸಿಷನ್ ತೊಗೋತೀರಾ. ಆ್ಯಂಡ್ ಲಿಸನ್ ಟು ಯುವರ್ ಇಂಟ್ಯೂಷನ್. ಯಾರೋ ಒಬ್ರು ಬಂದರು ನಿಮ್ಗೆ ಹೇಳಿದ್ರು ಈ ಪರ್ಸನ್ ತುಂಬ ಒಳ್ಳೆಯವರು, ಓಕೆ ಪ್ರೀತಿ ಮಾಡು ಅದು ಇದು, ಡೋಂಟ್ ಲಿಸನ್ ಟು ದೆಮ್. ನಿಮ್ಗೇನು ಫೀಲ್ ಆಗ್ತಿದೆ ಈ ಪರ್ಸನ್ ಜೊತೆ ಅದನ್ನು ಥಿಂಕ್ ಮಾಡಿ, ಇಮ್ಮಿಡಿಯೇಟಾಗಿ ಎಸ್ ಅನ್ಬೇಡಿ, ಟೈಮ್ ತೊಗೊಳ್ಳಿ. ಬಟ್ ರಿಲೇಷನ್ಶಿಪ್ಪಲ್ಲಿ ನೀವು ವರ್ಕೌಟ್ ಮಾಡ್ಬೋದು. ಇಲ್ಲ ನೀವು ರೀಯೂನಿಯನ್ ಆಗ್ತಿದೆ ಅಂದ್ರೂ ಇಮ್ಮಿಡಿಯೇಟ್ ಸೇಮ್ ಥಿಂಗ್, ಇಮ್ಮಿಡಿಯೇಟಾಗಿ ಆ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಆ ಪರ್ಸನ್ ಚೇಂಜ್ ಆಗಿದಾರಾ ಇಲ್ವಾ ಅಂತ ನೋಡಿ ನೋಡಿಬಿಟ್ಟು ಮತ್ತೆ ನೀವು ಅಕ್ಸೆಪ್ಟ್ ಮಾಡಬಹುದು. ಈ ಥರ ಎನರ್ಜಿ ನನಗೆ ನಿಮ್ಮ ರೀಡಿಂಗಲ್ಲಿ ಸಿಗ್ತಾ ಇದೆ. ಥ್ಯಾಂಕ್ ಯು ಗೈಸ್.